ನನ್ನಲ್ಲಿ ನಿಮ್ಮ ಪರಿಚಯ ಯಾವತ್ತಿದ್ರು ನಮ್ಮ ಸ್ನೇಹಿತರು ಸಂಬಂಧಿಕರ ಜೊತೆ, ಅಂದರೆ ಮೀಡಿಯಾದವ್ರ ಜೊತೆ. ನಾವೇನೇ ಸಂಭ್ರಮ ಮಾಡಿದ್ರು, ನಾವೇನೇ ಮಾತಾಡಿದ್ರು, ನಮ್ಮ ವಿಷಯ ನಿಮಗೆ ತಲುಪೋದು ಇವರಿಂದನೇ. ನನ್ನ ಇವರ ಸಂಬಂಧ 50 ವರ್ಷದ್ದು, ಈಶ್ವರಿ ಪ್ರಶ್ನೆ ಶುರುವಾಗ 50 ವರ್ಷ ಆಯಿತು. ಬಟ್ ಇವರೆಲ್ಲರನ್ನೂ ಮನೆ ಕರೆಸಿ ಇನ್ವೈಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಸೊ ಎಲ್ಲರನ್ನೂ ಮನೆ ಕರೆಸಿ ಇವತ್ತು ಎಲ್ಲರೂ ನನ್ನ ಮಗಳ ಮದುವೆಗೆ ಬರಬೇಕು ಅನ್ನೋ ಒಂದು ಇನ್ವೈಟ್ ಎಲ್ಲರಿಗೂ ಕೊಟ್ಟಿದ್ದೀನಿ. ಪರ್ಸನಲಾಗಿ ಕೊಡಬೇಕು ಅನ್ನೋ ತುಂಬ ಆಸೆ ಆಯಿತು. ಆದರೆ ಪ್ರತಿ ಸಂಭ್ರಮದಲ್ಲೂ, ಪ್ರತಿ ಮದುವೆಗೂ ನಾನು ಹೋದಾಗ ಏನಾಗುತ್ತೆ ಅಂದರೆ, ಚಾನೆಲ್ನವ್ರು ಜಾಸ್ತಿ ತುಂಬಿಕೊಂಡು ಎಲ್ಲರನ್ನು ತಳ್ಳಿ, ಸಂಬಂಧಿಕರನ್ನು ದೂರ ತಳ್ಳಿ, ಎಲ್ಲರ ಸ್ನೇಹಿತರನ್ನು ದೂರ ತಳ್ಳಿ ಬರೀ ನಮ್ಮನ್ನು ಫೋಟೋ ಹಿಡಿಯೋದಷ್ಟೇ ಓಡಾಡ್ತಿರ್ತಾರೆ. ಇವತ್ತು ಕರೆದಿದ್ದ ಉದ್ದೇಶ ಏನು ಅಂದರೆ, ಚಾನೆಲ್ನವ್ರು ಯಾರು ಶೋಗೆ ಬರೋದು ಬೇಡ, ನಾನೇ ಶೂಟ್ ಮಾಡಿ ನಾನೇ ಎಲ್ರಿಗೂ ವಿಡಿಯೋನ ತಲುಪಿಸ್ತೀನಿ ಅನ್ನೋದು. ಆಮೇಲೆ ಪ್ರತಿಯೊಬ್ಬರು ಬಂದು ಯಾರೇ ಇನ್ವೈಟೀಸ್ ಆಗಲಿ, ಫಂಕ್ಷನ್ಗೆ ಬರೋರು ವಾಟ್ಸಪ್ಪಲ್ಲಿ ಇಟ್ಕೊಳ್ಳೋದು, ಫೇಸ್ಬುಕ್ಕಲ್ಲಿ ಇಟ್ಕೊಳ್ಳೋದು ಅದೇ ಉದ್ದೇಶ ಆಗಿರುತ್ತೆ. ಬಟ್ ಅದಕ್ಕಿಂತ ಕಣ್ಣಲ್ಲಿ ಕಣ್ಣಿಟ್ಟು ನನ್ನ ಮಗಳಿಗೆ ವಿಶ್ ಮಾಡಿ ಆಶೀರ್ವಾದ ಮಾಡಿದ್ರೆ ಇನ್ನೂ ಸಂತೋಷವಾಗಿರುತ್ತೆ. ಪ್ರತಿಯೊಬ್ಬರಿಗೂ ಫೋಟೋ ಆಗಲಿ, ಏನೇ ಎಲ್ಲ ಕಡೆ ಫೋಟೋ ಹಿಡಿತಾ ಇರ್ತಾರೆ, ವೀಡಿಯೋಸ್ ಹಿಡಿತಾ ಇರ್ತಾರೆ, ಪ್ರತಿಯೊಬ್ಬರಿಗೂ ನನ್ನ ಜವಾಬ್ದಾರಿ ಅವ್ರವ್ರಿಗೆ ಆದ ಫೋಟೋಗಳು, ಆ ಸಂಭ್ರಮದ ಸಂತೋಷ, ನಿಮಗೆ ಗೊತ್ತಿಲ್ಲದ್ರೆ ಹಿಡಿದಿರೋ ಫೋಟೋಗಳನ್ನ ನಾನೇ ನಿಮಗೆ ತಲುಪಿಸ್ತೀನಿ. ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು, ಎಲ್ಲ ನಾನೇ ಕೊಡ್ತೀನಿ. ಒಂದು ಈ ಸಂಭ್ರಮ ಬಂದ್ಬಿಟ್ಟು ಸಂಭ್ರಮವಾಗಿ ನಡಿಬೇಕು ಅನ್ನೋ ತುಂಬ ಆಸೆ. ಇದು ಪ್ರಚಾರ ಅಲ್ಲ, ಇದು ನ್ಯೂಸ್ ಅಲ್ಲ, ನನ್ನ ಮಗಳ ಮದುವೆ ಒಂದು ಸಂಭ್ರಮ. ಯಶಸ್ಸಾಗಬೇಕು, ಸಂತೋಷ ಪಡಬೇಕು, ಬರೋರು ಅಷ್ಟು ಜನ ಆರಾಮಾಗಿ ಬರಬೇಕು, ಆರಾಮಾಗಿ ಅಲ್ಲಿ ಕೂತಿರಬೇಕು, ಆರಾಮಾಗಿ ಊಟ ಮಾಡಬೇಕು, ತೃಪ್ತಿಯಿಂದ ಹೋಗ್ಬೇಕು ಅನ್ನೋದು ನನ್ನ ಆಸೆ. ನಮಸ್ಕಾರ. ಹಾಂ, 28-29 ಮದುವೆ, 30ನೇ ತಾರೀಕು ನನ್ನ ಬರ್ತಡೇ. ಈ ಸರಿ ನನ್ನ ಬರ್ತಡೇ ಆಚರಿಸೋ ಮೂಡಲ್ಲಿ ಇರಲ್ಲ. ಫಸ್ಟ್ ಆಫ್ ಆಲ್ ನಾನು ಇರೋದಿಲ್ಲ, ಯಾಕೆಂದರೆ ನನ್ನ ಮಗಳ ಮದುವೆ ವಿಷಯದಲ್ಲಿ, ಸಂಭ್ರಮದಲ್ಲಿ ಸಂಬಂಧಿಕರ ಜೊತೆ, ಅವ್ರಗಳ ಜೊತೆ, ಫಸ್ಟ್ ಊರಿಂದ ಬಂದವ್ರ ಜೊತೆ, ಅವ್ರಗಳ ಜೊತೆ ಸಮಯ ಕಳಿಬೇಕಾಗಿರುತ್ತೆ. ಅದರಿಂದ ದಯವಿಟ್ಟು ಯಾರು ಈ ಸರಿ ನನ್ನ ಬರ್ತಡೇಗೋಸ್ಕರ ನನ್ನ ಮನೆ ಹತ್ರ ಬರೋದು ಬೇಡ. ನನ್ನ ದಯವಿಟ್ಟು ನಿಮ್ಮ ಮಿಸ್ಸಸ್ ಯಾವಾಗಲೂ ಇರಲಿ, ಇರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನೆಕ್ಸ್ಟ್ ಇಯರ್ ಮತ್ತೆ ಇದಕ್ಕಿಂತ ಗ್ರ್ಯಾಂಡಾಗಿ ಬರ್ತಡೇನ ಸೆಲೆಬ್ರೇಟ್ ಮಾಡೋಣ. ಈ ಸರಿ ದಯವಿಟ್ಟು ಕ್ಷಮಿಸಿ, ನಾನು ಈ ಬರ್ತಡೇಗೆ ಇರೋದಿಲ್ಲ.